ವರ್ಷ ನಾವು ಇದು ಮಾಡ್ತೀವಿ, ಸಸ್ಯಸಂತೆ ಮಾಡ್ತೀವಿ. ಸೊ ಈ ವರ್ಷ ಕೂಡ ಸಸ್ಯಸಂತೆ ಮಾಡಿದ್ವಿ. ಈ ಸಸ್ಯಸಂತೆಯಲ್ಲಿ ನಮ್ಮದು ಮಶ್ರೂಮ್ದು ಒಂದು ಸ್ಟಾಲ್ ಕೂಡ ಇಟ್ಟಿದ್ದೀವಿ. ಸೊ ಈ ಸ್ಟಾಲಲ್ಲಿ ನಾವು ಏನೇನು ಇಟ್ಟಿದ್ವಿ ಅಂದರೆ, ಇದು ಅಣಬೆ ಬೀಜ. ಸೊ ಅಣಬೆ ಬೀಜ ನಮಗೆ ಲ್ಯಾಬಲ್ಲಿನೂ ನಾವು ತಯಾರು ಮಾಡ್ತೀವಿ, ಯಾವ ಬೇಕಾದರೂ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇದು ಅಣಬೆ ಬೆಳೆ ಇದೆ, ಪ್ಲಸ್ ನೆಕ್ಸ್ಟ್ ಇದು ಅಟೆ ಬ್ಯಾಗ್ ಅಂತ ಅಂತೀವಿ. ಓಕೆ, ಸೊ ಇದು ಯಾವ ಥರ ಮಶ್ರೂಮ್ ಬೆಳೀತಾರೆ ಅಂತ ಹೇಳಿ ನಮ್ಮ ಟ್ರೈನಿಂಗ್ ಕೂಡ ನಮ್ಮ ಲ್ಯಾಬಲ್ಲಿ ಕೊಡ್ತೀವಿ. ಸೊ ಈಗ ನೀವು ಮಶ್ರೂಮ್ ನೋಡಿದರೆ ಎಲ್ಲರ ತಲೆಯಲ್ಲಿ ಏನು ಇರುತ್ತೆ ಅಂದರೆ, ಅಣಬೆ. ಅಣಬೆ ಅಂದರೆ ಒಂದು ಸಸ್ಯಾಹಾರಿ ಜಾತಿಗೆ ಸೇರಿದ ಒಂದು ಸಸ್ಯ. ಬಟ್ ಎಲ್ಲರ ತಲೆಯಲ್ಲಿ ಏನು ಇರುತ್ತೆ, ಇದು ಮಾಂಸಾಹಾರಿ ಜಾತಿಗೆ ಸೇರಿದ ಒಂದು ಇದೆ ಅಂತ. ಬಟ್ ಎಲ್ಲರೂ ತಲೆಯಿಂದ ತೆಗಿಬೇಕು, ಇಟ್ಸ್ 100% ಅಲ್ಲ, 110% ಇದು ಸಸ್ಯಾಹಾರಿ ಜಾತಿಗೆ ಸೇರಿದ ಒಂದು ಸಸ್ಯ ಅಂತ. ಸೊ ಇದು ಮಶ್ರೂಮ್ ಎಷ್ಟು ಜಾತಿ ಇದೆ ಅಂದರೆ, ಅಂದಾಜು ಒಂದು 25,000 ಜಾತಿಗಳಿದೆ. ಅದರಲ್ಲಿ ತಿನ್ನೋಂಥ ಜಾತಿ ಬೇರೆ ಮತ್ತು ಪಾಯ್ಸನಸ್ ಜಾತಿ ಬೇರೆ. ಆ 25,000 ಜಾತಿದಲ್ಲಿ 2,000 ಜಾತಿ ಅಷ್ಟೇ ತಿನ್ನೋಂಥ ಜಾತಿದಲ್ಲಿ ಬರುತ್ತೆ, ಉಳಿದಿರೋದೆ ಎಲ್ಲ ವಿಷಾರಿ ಅಥವಾ ಪಾಯ್ಸನಸ್ ಜಾತಿ ಅಂತ ಕರಿತೀವಿ. ಸೊ ಈಗ ಪಾಯ್ಸನಸ್ ಜಾತಿ ಅಥವಾ ವಿಷಾರಿ ಜಾತಿ ಎಲ್ಲಿ ನಮಗೆ ಕಾಗುತ್ತೆ ಅಂದರೆ, ಈ ಮಳೆಗಾಲದಲ್ಲಿ ಆಲ್ಮೋಸ್ಟ್ ಈ ಮಳೆಗಾಲದಲ್ಲಿ ಏನು ಹೊಲದಲ್ಲಿ ಬರುತ್ತೆ ಅಥವಾ ಮರದ ಮೇಲೆ ಬರುತ್ತೆ ಅಥವಾ ಕಾಡಲ್ಲಿ ಬರುತ್ತೆ ಅಲ್ಲ, ಅದೆಲ್ಲ ಪಾಯ್ಸನಸ್ ಜಾತಿ ಅಥವಾ ವಿಷಾರಿ ಜಾತಿ ಮಶ್ರೂಮ್. ಅಂಥ ಮಶ್ರೂಮ್ ಯಾವಾಗಲೂ ನಾವು ತಿನ್ನಕ್ಕೆ ಹೋಗಬಾರ್ದು. ಯಾಕಂದರೆ ಅದರಲ್ಲಿ ಸೈಟೋಟಾಕ್ಸಿನ್ ಹೆಸರು ಒಂದು ಕೆಮಿಕಲ್ ಇರುತ್ತೆ, ಅದು ನಮ್ಮ ಮನುಷ್ಯ ದೇಹಕ್ಕೆ ಅದು ತುಂಬ ಅಪಾಯಕಾರಿ. ಅಂಥ ಮಶ್ರೂಮ್ ನಾವು ಏನಾದರೂ ತಿಂದರೆ ನಮಗೆ ಎಲ್ಲ ಫುಡ್ ಪಾಯ್ಸನ್ ಅಂದರೆ ವಾಮಿಟಿಂಗ್ ಸೆನ್ಸೇಷನ್, ಲೂಸ್ ಮೋಷನ್, ತಲೆನೂ ಬರೋದು, ಮೈಗ್ರೇನ್ ಪ್ರಾಬ್ಲಮ್ ಮತ್ತು ಈಚಿಂಗ್ ಆಗೋದು, ಅಲರ್ಜಿ ಥರ ಪ್ರಾಬ್ಲಮ್ ಆಗೋಕ್ಕೆ ಚಾಲು ಆಗುತ್ತೆ. ಮತ್ತು ಯಾವ ಥರ ಮಶ್ರೂಮ್ ತಿನ್ನಬೇಕು, ಎಡಿಬಲ್ ಮಶ್ರೂಮ್ ಅಂದರೆ ತಿನ್ನೋಂಥ ಜಾತಿ, ಅದರಲ್ಲಿ ಇದು ಒಂದು ಜಾತಿ ತಿನ್ನೋಂಥ ಜಾತಿ ಯಾವುದು, ಇದು ಆಯಸ್ಟರ್ ಮಶ್ರೂಮ್. ಇಂಗ್ಲೀಷಲ್ಲಿ ಆಯಸ್ಟರ್ ಅಂತ ಕರಿತೀವಿ, ಬಟ್ ಕನ್ನಡದಲ್ಲಿ ಇದಕ್ಕೆ ಚಿಪ್ಪು ಅಣಬೆ ಅಂತ ಕರಿತೀವಿ, ಆಯಿತಾ. ಸೊ ಇದಕ್ಕೆ ಎಡಿಬಲ್ ಮಶ್ರೂಮಲ್ಲೇನು ಸುಮಾರು ಜಾತಿಗಳು ಬರುತ್ತೆ, 20 ಜಾತಿಗಳು ಬರುತ್ತೆ. ಅದರಲ್ಲಿ ಆಯಿಸ್ಟರ್ ಮಶ್ರೂಮ್ ಫಸ್ಟು, ಬಟನ್ ಮಶ್ರೂಮ್ ಬರುತ್ತೆ, ಮಿಲ್ಕಿ ಮಶ್ರೂಮ್ ಬರುತ್ತೆ, ಶಿಟಾಕಿ ಬರುತ್ತೆ, ಪ್ಯಾಡಿಸ್ಟ್ರಾ ಮಶ್ರೂಮ್ ಬರುತ್ತೆ, ಆಮೇಲೆ ನೆಕ್ಸ್ಟ್ ಕಿಂಗ್ ಆಯಿಸ್ಟರ್ ಬರುತ್ತೆ, ತೈವಾನ್ ಮಶ್ರೂಮ್ ಬರುತ್ತೆ, ಗ್ಯಾನೋಡರ್ಮಾ, ಕಾರ್ಡಿಸೆಕ್ ಮಶ್ರೂಮ್, ಇಂಥ ಎಲ್ಲ ಜಾತಿಗಳು ತಿನ್ನೋಂಥ ಜಾತಿಗರು ಬರುತ್ತೆ. ಬಟ್ ಜನಸಾಮಾನ್ಯ ಮಶ್ರೂಮ್ ಎಲ್ಲ ಜಾತಿಗಳು ಮಶ್ರೂಮ್ ಬೆಳೀಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಪ್ರತಿಯೊಂದು ಜಾತಿ ಅಣಬೆಗೆ ಬೇರೆ ಬೇರೆ ಕ್ಲೈಮೆಟಿಕ್ ಕಂಡೀಷನ್ ಬೇಕಾಗುತ್ತೆ. ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಜಾಸ್ತಿ ಆದಾಯ ಬರುವಂಥ ಕಡಿಮೆ ಕಾಲಾವಧಿಯಲ್ಲಿ ಬರುವುದು ಮಶ್ರೂಮ್ ಅಂದರೆ ಯಾವುದಂದರೆ ಇದು ಚಿಪ್ಪು ಅಣಬೆ, ಆಯಿಸ್ಟರ್ ಮಶ್ರೂಮ್. ಅಂದರೆ ಆಲ್ ಮಶ್ರೂಮ್ಸ್ ಆರ್ ರಿಚ್ ಇನ್ ವಿಟಾಮಿನ್ಸ್ ಆ್ಯಂಡ್ ಪ್ರೋಟೀನ್ಸ್. ನಾವು ಅಣಬೆ ಎದಕ್ಕೆ ತಿನ್ನಬೇಕಂದ್ರೆ ಪ್ರೋಟೀನ್ ಮತ್ತು ವಿಟಾಮಿನ್ಗೋಸ್ಕರ, ಆಯಿತಾ. ಸೊ ಇದು ಆಯಿಸ್ಟರ್ ಮಶ್ರೂಮಲ್ಲಿ ಜಾಸ್ತಿ ಪ್ರೋಟೀನ್ ಮತ್ತು ವಿಟಾಮಿನ್ಸ್ ಕಂಟೆಂಟ್ ಇದೆ, ಅದು ಬಿಟ್ಟು ದೇ ಆರ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಡಯಾಬಿಟಿಕ್, ಆ್ಯಂಟಿ ಕೊಲೆಸ್ಟ್ರಾಲ್, ವಿಟಾಮಿನ್ B6 ಇದೆ, 12 ಇದೆ, ಜಿಂಕ್ ಇದೆ, ಫೈಬರ್ ಇದೆ, ಆಮೇಲೆ ರೋಗ ಪ್ರತಿಕಾರಕ ಶಕ್ತಿ ಜಾಸ್ತಿ ಮಾಡುತ್ತೆ. ನಮ್ಮ ಸೈಂಟಿಸ್ಟ್ ಅವರು ಏನು ಹೇಳ್ತಾರೆ ಅಂದರೆ, ವಾರಕ್ಕೆ ನೀವು 2-3 ಬಾರಿ ಇದು ತಿಂದರೆ ಇಂಥ ಜಾತಿ ಮಶ್ರೂಮ್ ನಿಮಗೆ ಯಾವುದು ರೋಗ ಬರಲ್ಲ ಅಂತ ಹೇಳಿ ಅವರು ರಿಸರ್ಚ್ ಮಾಡಿದ್ದಾರೆ. ಸೊ ದೇ ಬೂಸ್ಟ್ ಅವರ್ ಇಮ್ಯುನಿಟಿ ಸಿಸ್ಟಮ್. ಅಪಾರ್ಟ್ ಫ್ರಮ್ ದ್ಯಾಟ್, ಯಾರಾದರೂ ಶುಗರ್ ಪೇಷೆಂಟ್ ಇರ್ತಾರೆ ಅಥವಾ ಬ್ಲಡ್ BP ಯಾರ್ದು ಜಾಸ್ತಿ ಇರುತ್ತೆ ಅಥವಾ ಪೈಲ್ಸ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಮತ್ತು ಆ್ಯಂಟಿ ಏಜಿಂಗ್, ಯಾರಿಗೆ ಆದರೂ ಒಂದು 10 ವರ್ಷ ಕಡಿಮೆ ವಯಸ್ಸವರು ಕಾಣಿಸ್ಬೇಕಂದ್ರೆ ಇದು ಆಯಿಸ್ಟರ್ ಮಶ್ರೂಮ್ ದಿನಾನೇ ತಿನ್ನಿರಿ. ಅದಕ್ಕೆ ನೀವು ಏನು ಚಿಪ್ಪು ಅಣಬೆ ಈಸ್ ದ ಬೆಸ್ಟ್ ಮಶ್ರೂಮ್ ಅಂತ ಹೇಳಿ ನಮ್ಮ ಅದಕ್ಕೆ ನಾವು ಗೌರ್ಮೆಂಟ್ ಅವರು, ಕರ್ನಾಟಕ ರಾಜ್ಯ ಸರ್ಕಾರ ಇರಲಿ ಅಥವಾ ನಮ್ಮ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅವರು ಈ ಆಯಿಸ್ಟರ್ ಮಶ್ರೂಮ್ಗೇನು ಜಾಸ್ತಿ ಮಹತ್ವ ಅಥವಾ ಪ್ರಾಧಾನ್ಯ ಕೊಡ್ತಾ ಇದ್ದೀವಿ. ಸಂತೆ ನೋಡೋಕ್ಕೋಸ್ಕರನೇ ಬಂದಿದ್ದಿಲ್ಲಿ, ತುಂಬ ವೆರೈಟಿ ವೆರೈಟಿ ಗಿಡಗಳಿದ್ದಾವೆ ಇಲ್ಲಿ. ಅಂದರೆ ನಾವೆಲ್ಲರೂ ಗಿಡಗಳನ್ನು ಬೆಳೆಸೋ ಕಡೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋದು ಒಳ್ಳೆಯದು. ಯಾಕಂಥೇಳಿದ್ರೆ ಇವಾಗ ಪೊಲ್ಯೂಷನ್ನಿಂದ ಆಮ್ಲಜನಕ ಸಿಗ್ತಾ ಇಲ್ಲ ಅಂಥೇಳಿ ಕೊರೋನಾ ಬಂದಾದಮೇಲೆ ಸುಮಾರು ಜನ ನಾವು ಕಳ್ಕೊಂಡಿದ್ದೀವಿ. ಸೊ ಅದರಿಂದ ದೂರ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಒಳ್ಳೆ ಆಮ್ಲಜನಕ ಬೇಕಾಗುತ್ತೆ. ಹಂಗಾಗಿ ಇಲ್ಲಿ ಎಲ್ಲ ಬೆಳಗಾವಿ ನಗರದ ಜನತೆ ನಾವೇನಿದ್ದೀವಿ ಇಲ್ಲೆಲ್ಲ ಬಂದು ಎಲ್ಲರೂ ಗಿಡಗಳನ್ನು ತೊಗೊಂಡೋಗಿ ಒಂದೊಂದು ಗಿಡ ನೆಟ್ಟರೆ ಸಾಕು, ಬೆಳಗಾವಿ ಮತ್ತೆ ಇನ್ನೂ ಸುಧಾರಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನನ್ನ ಹೆಸರು ಮಹಾವೀರ್ ಭೀಮಣ್ಣ ದಳವಾಯ್ ಅಂತ, ಇಲ್ಲಿ ತೋಟಗಾರಿಕೆ ಸಹಾಯಕನ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗ ಸಸ್ಯ ಸಂತೆ ಮಾಡಿದ್ದೀವಿ ನಾವು, ಸಸ್ಯ ಸಂತೆ ಆಯಿತು. ಆಮೇಲೆ ಇದರ ಸಸ್ಯ ಸಂತೆಗಳಂದ್ರೆ ಶೋ ಗಿಡಗಳು, ಹಣ್ಣಿನ ಗಿಡಗಳು, ಆಮೇಲೆ ಹೂವಿನ ಗಿಡಗಳನ್ನು ಮರಕ್ಕಿಟ್ಟಿದ್ದೇವ್ರಿ. ಪ್ರತಿಯೊಬ್ಬರೂ ಇದನ್ನು ಸದುಪಯೋಗ ಪಡ್ಕೋಬೇಕ್ರಿ. ಆಮೇಲೆ ಇದರಿಂದ ಏನಾಗುತ್ತೆ ಗೊತ್ತಂದ್ರೆ, ಪ್ರತಿಯೊಬ್ಬರು ಗಿಡ ಬೆಳೆಸ್ಬೇಕು ಸರ್. ಪ್ರತಿಯೊಬ್ಬರು ಬೆಳೆಸ್ಬೇಕು ಸರ್. ಅಂದ್ರೆ ಏನು, ನಮ್ಮ ಈಗ ಆಲ್ರೆಡಿ ಈಗ ಇಂಗಾಲ್ ಡೈಆಕ್ಸೈಡಿಂದ ತೊಂದರೆ ಆಗ್ತಾಯಿದ್ರಿ, ಉಸಿರು ಅಂದರೆ ಉಸಿರಾಟ ತೊಂದರೆ ಇರಿ ಸರ್. ಇದನ್ನು ಹಿಂಗಾಗಿ ಎಲ್ಲರೂ ಬೆಳೆಸ್ಬೇಕು ಹಿಂದೆ ಸರ. ಹಣ್ಣಿನ ಗಿಡಗಳು ಬಂದವ ಸರ್, ಚಿಕ್ಕು ಚಿಕ್ಕು ಸೇಬು, ಆಮೇಲೆ ಜಾಮೂನ್ ಅಂದರೆ ಜಮ್ಮು ನೀರಳೆ ಗಿಡ, ಮಾವಿನ ಗಿಡ, 2-3 ವೆರೈಟಿ ಮಾವಿನ ಗಿಡ ಗಿಡದವ್ ರೀ, ಕರಿಬೇವು, ಆಮೇಲೆ ಸೀಡ್ಲಿಂಗ್ಸ್ ತರಕಾರಿ ರೀ, ಆಮೇಲೆ ಶೋ ಗಿಡಗಳದಾವ ರೀ, ಹೂವಿನ ಗಿಡಗಳದಾವ ಸರ್. ಸಸ್ಯ ಗುಲಾಬಿ ದಾಸಾಳ ಜಾಸ್ತಿ ಇರ್ ಸರ್. ಪ್ರತಿಯೊಬ್ಬರು ಗುಲಾಬಿ ದಾಸಾಳ ಹೆಸರು ಬೆಳೆಸ್ತಾರೆ. ಹಾಂ, ಬರಾಕತ್ತಾರೆ ಸರ್. ರೆಸ್ಪಾನ್ಸ್ ಎಲ್ಲರೂ ಒಳ್ಳೆಯ ರೆಸ್ಪಾನ್ಸ ಕೊಟ್ಟಿದ್ದಾರೆ ಸರ್.
ಹೊರಗಡೆ ಗಿಡಗಳಿಗೆ ರೇಟು ವ್ಯತ್ಯಾಸ ಐತ್ರಿ ಸರ್, ಚೆನ್ನಾಗಿದ್ದಾವ್ರಿ ಗಿಡಗಳು, ಹೆಲ್ದಿ ಇದಾವೆ ರೀ ಎಲ್ಲ. ಕಲ್ಮಿ ಮಾಡಿದ್ದವ್ರ ಸರ್ ಹೆಚ್ಚು ವಿಶೇಷವಾಗಿ, ಗುಲಾಬಿ ಆಯಿತು, ದಾಸಾಳ ಆಯಿತು, ಮತ್ತು ಇಂಡೋರ್ ಪ್ಲಾಂಟ್ಸ್ ಅದಾವ್ರಿ, ಯಾವ ಅಗ್ಲೋನಿಮ್ಮ ಮತ್ತು ಇಲ್ಲಿ ಅಗ್ಲೋನಿಮ್ಮ ಅದಾವ್ರಿ, ಡಬ್ಬನ್ ಬಿಕೆ ಅದಾವ್ರಿ ಸರ.
24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.